ಮಾವ ಎಳ್ನೀರು ತಗೊಳ್ಳಿ. ಪರವಾಗಿಲ್ಲಮ್ಮ, ಹೊರಗಡೆ ತುಂಬ ಶೆಕೆ ಇದೆ ಮಾವ, ತಗೊಳ್ಳಿ. ಹೊರಗಡೆ ಮಾತ್ರ ಅಲ್ಲಮ್ಮ, ಮನೆ ಒಳಗಡೆನೂ ತುಂಬ ಇದೆ. ಇಲ್ವಲ್ಲ ಮಾವ, ಮನೆ ಒಳಗಡೆ ಅಷ್ಟೊಂದಿಲ್ಲ. ಸೂರ್ಯನ ಬಿಸಿಲು ಇಲ್ಲದೆ ಇರಬಹುದು, ಆದರೆ ಮನಸ್ಸು ಬೆಂದು ಹೋಗುವಷ್ಟು ವಾತಾವರಣ ಕೆಟ್ಟೋಗಿದೆ ಅಂತ ಗೊತ್ತು. ಅನ್ನು ಎಲ್ಲದನ್ನು ಸಹಿಸಿಕೊಂಡು ನಿಭಾಯಿಸ್ತಾ ಇದೆಯಲ್ಲ. ಕಷ್ಟಪಟ್ಟು ಮಾಡ್ತಿಲ್ಲ ಮಾವ, ಮನಸಾರೆ ಮಾಡ್ತಾ ಇದ್ದೀನಿ. ಆತ್ಮತೃಪ್ತಿಗಿಂತ ದೊಡ್ಡದು ಬೇರೆ ಇನ್ನೇನು ಇಲ್ವಲ್ಲ. ಅದು ಸರಿನಮ್ಮ, ಎಲ್ಲದಕ್ಕೂ ಒಂದು ಮಿತಿ ಅಂತ ಇರುತ್ತಲ್ಲ, ಆ ಮಿತಿನ ದಾಟಿ ಹೋಗೋದು ಸರಿಯಲ್ಲ. ನೀನು ನಿನ್ನ ಆತ್ಮತೃಪ್ತಿಗೆ ಸೇವೆ ಮಾಡ್ತಾ ಇರ್ಬೋದು, ಆದರೆ ನಂದು ಒಂದು ಆತ್ಮ ಅಂತ ಇದೆಯಲ್ಲ, ನೀನು ಮಾಡ್ತಾ ಇರೋ ಸೇವೆ ಅದಕ್ಕೆ ತೃಪ್ತಿ ಕೊಡ್ತಾ ಇಲ್ಲ, ನನ್ನನ್ನು ಪ್ರಶ್ನೆ ಮಾಡ್ತಾ ಇದೆ. ಸಿಂಧುನ ಕಡೆಗಣಿಸ್ತಾ ಇಲ್ಲ, ಖಂಡಿತವಾಗ್ಲಿಲ್ಲ. ಅದು ಹಾಗಂತ ನಿನ್ನ ಮತ್ತು ಲಕ್ಷ್ಮಣನ ಜೀವನನ ಬಲಿ ಕೊಡೋದು ಸರಿಯಲ್ಲ. ನೋಡು, ನಾನೊಂದು ನಿರ್ಧಾರಕ್ಕೆ ಬರ್ತೀನಿ, ನೀನು ಆ ನಿರ್ಧಾರನ ಒಪ್ಕೋಬೇಕು. ನಾಳೆಯಿಂದ ನೀನು ಲಕ್ಷ್ಮಣನ ಜೊತೆ ಬೆಳಿಗ್ಗೆ ಕೆಲಸಕ್ಕೆ ಹೋಗು, ಬ್ಯುಸಿ ಆಗು. ಅಲ್ಲಾದರೂ ನಿಮ್ಮ ವೈಯಕ್ತಿಕ ಜೀವನನ ಹಂಚಿಕೊಳ್ಳಿ,